हाय ऑल वेलकम बैक टू अनिकास किचन व्लॉग इन कन्नड स्नेहितरे इवत्तु नानु ओनली वन स्पून एण्णे अर्ध के जी चिकन कबाब हेग माडोदंत शेर माड्ता इदीनि इदक्के हेच्चु एण्णे खर्चागल्ल नानु इल्लि एष्टु एण्णे नोडि ई कप्पल एष्टु अळते तगोंडिदीनि अष्टे एण्णे नानु चिकन कबाब माडिद नंतर कूड अष्टे उळियुत्ते ಒಂದು ಸ್ವಲ್ಪನೂ ಖರ್ಚಿಲ್ಲದೆ ಚಿಕನ್ ಕಬಾಬ್ನ ಹೇಗೆ ಮಾಡೋದು ತುಂಬ ಸಾಫ್ಟಾದ ಕ್ರಿಸ್ಪಿಯಾದ ಚಿಕನ್ ಕಬಾಬ್ನ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಮ್ಯಾರಿನೇಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಆದರೂ ಕೂಡ ತುಂಬಾ ಸಾಫ್ಟಾಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅಜ್ಜಿಕಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಆ್ಯಡ್ ಆಗಿರುತ್ತೆ ನಂತರ ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಒಂದು ಕುಕ್ಕರ್ನಲ್ಲಿ ಲಿಡನ್ನು ಕ್ಲೋಸ್ ಮಾಡಿ ಒನ್ ವಿಷಲ್ಗಿಂತ ಮುಂಚೆ ವಿಷಲ್ ಬರೋಕ್ಕಿಂತ ಮುಂಚೆನೇ ನಾನು ಇದನ್ನು ಆಫ್ ಮಾಡ್ಕೊತೀನಿ ವಿಷಲ್ ಬರ್ಸೋವಂಥ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಸಿಹಿ ಅಂತ ಬಂದ ತಕ್ಷಣ ಆಫ್ ಮಾಡಿದ್ರೆ ಸಾಕು ಇವಾಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ತುಂಬಾ ಸಾಫ್ಟಾಗಿ ನಮಗೆ ತಿನ್ನುವಾಗ ಅನಿಸುತ್ತೆ ತುಂಬ ಹಾರ್ಡ್ ಅನಿಸಲ್ಲ ಮತ್ತು ಬೇಗನೆ ಕುಕ್ ಆಗುತ್ತೆ ಈಗ ಇಲ್ಲಿ ಚಿಕನ್ ಎಲ್ಲ ಬೆಂದಿದೆ ಅಲ್ವಾ ಇದನ್ನು ನಾನು ನೀರನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಚಿಕನನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ಸಪ್ರೇಟ್ ಮಾಡಿದಂತಹ ಚಿಕನ್ಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರು ಬೇಕಿದ್ರೆ ಆಪ್ಷನಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇಲ್ಲಿ ಯಾವುದಾದ್ರೂ ನೀವು ಕಬಾಬ್ ಪೌಡರ್ನ ಬಳಸಿ ನಾನು ಹಳ್ಳಿ ಚಿಕನ್ ಕಬಾಬ್ನ ಪೌಡರ್ನ ಇಲ್ಲಿ ಬಳಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಇದು ಹಾಗಾಗಿ ಇದು ಫುಲ್ ಅರ್ಧ ಕೆ ಜಿ ಚಿಕನ್ಗೆ ಒನ್ ಪ್ಯಾಕ್ ಫುಲ್ ಯೂಸ್ ಮಾಡಿದ್ದೀನಿ ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಂತ ಏನೂ ಅವಶ್ಯಕತೆ ಇಲ್ಲ ಇದಕ್ಕೆ ಒನ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಸೋಯಾ ಸಾಸನ್ನು ಆ್ಯಡ್ ಮಾಡಿ ಒಂದು ಮೊಟ್ಟೆಯನ್ನು ಪೂರ್ತಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಇಷ್ಟೇ ನಾವು ಇದನ್ನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಫಟಾಫಟ್ ಅಂತ ನಾವು ಮಾಡ್ಕೊಳ್ಬೋದು ಇಲ್ಲಿ ನಾನು ಚಿಕನ್ ಕಬಾಬ್ ಮಾಡಲಿಕ್ಕೆ ನಾನು ತೋರಿಸಿದಂತಹ ಕಪ್ ಅಳ್ತೇನಲ್ಲಿ ಈ ಕಪ್ಪಲ್ಲಿನೇ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನು ಅದನ್ನು ಸ್ಟ್ರೈನ್ ಮಾಡಿದಾಗಲೂ ಅಷ್ಟೇ ಆಯಿಲ್ ಇತ್ತು ಏನು ಅಬ್ಬಬ್ಬ ಅಂದರೆ ಒಂದು ಸ್ಪೂನ್ ಆಯಿಲ್ಗಿಂತ ಕಮ್ಮಿನೇ ಖರ್ಚಾಗಿರುತ್ತೆ ಇಲ್ಲಿ ನಾನು ನೋಡಿ ಇದೇ ಕಪ್ಪಲ್ಲಿ ನಾನು ಎಣ್ಣೆನ ಸೇರಿಸ್ತಾ ಇದ್ದೀನಿ ಇಷ್ಟೆಣ್ಣೆ ಇದ್ದರೆ ಸಾಕು ನೀವು ಒಂದೆರಡು ಕೆ ಜಿ ಚಿಕನ್ ಕಬಾಬ್ ಕೂಡ ಮಾಡ್ಬೋದು ಮತ್ತು ಎಣ್ಣೆ ಏನು ಅಷ್ಟು ಖರ್ಚಾಗಲ್ಲ ಬೇಗನೆ ಸಾಫ್ಟಾಗಿ ಕುಕ್ ಆಗುತ್ತೆ ವಿಷಲ್ ತೊಗೊಂಡಿರೋದ್ರಿಂದ ಚಿಕನ್ ಮೊದಲೇ ಸಾಫ್ಟಾಗಿರುತ್ತೆ ಜಸ್ಟ್ ನಮಗೆ ಆ ಮಸಾಲ ಜೊತೆ ಕೂಡ ಬೇಗನೆ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಮಸಾಲ ಎಲ್ಲ ಬಿಸಿ ಇದ್ದಾಗಲೇ ನಾವು ಕಲಿಸ್ತೀವಲ್ವ ಹಾಗಾಗಿ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಎರಡೂ ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕುಕ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ